ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಕರ್ನಾಟಕ ಬಿಜೆಪಿಯ ಸಾರಥಿ ಯಾರು ಎನ್ನುವ ಚರ್ಚೆಯ ಹೊತ್ತಲ್ಲೇ ಅತ್ತ ಪಕ್ಕದ ಮಹಾರಾಷ್ಟ್ರದಲ್ಲಿ ನಡೆದಿರುವ ಪ್ರಮುಖ ರಾಜಕೀಯ ಬೆಳವಣಿಗೆಯೊಂದು ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕಾತಿಯ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿರುವ ರಾಜ್ಯಸಭಾ ಸಂಸದ ನಾರಾಯಣ ರಾಣೆ ಅವರ ಹಿರಿಯ ಮಗ ನೀಲೇಶ್ ರಾಣೆ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ವಿಜಯದಶಮಿಯ ದಿನದಂದು ತಮ್ಮ ಎಕ್ಸ್ ಖಾತೆ ಅಂದರೆ ಟ್ವಿಟರ್ ಖಾತೆಯಲ್ಲಿ ರಾಜಕೀಯ ನಿವೃತ್ತಿಯ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ನಾನು ರಾಜಕೀಯದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದೇನೆ, ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ನನ್ನ ಕೃತಜ್ಞತೆಗಳು ಅಂತ ಹೇಳಿ ನೀಲೇಶ್ ರಾಣೆ ಅವರು ಚುನಾವಣಾ ನಿವೃತ್ತಿ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. 2009 ರಿಂದ 2014 ರವರೆಗೆ ನೀಲೇಶ್ ರಾಣೆ ಅವರು ರತ್ನಗಿರಿ ಸಿಂಧುದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿದ್ದರು. 2019ಕ್ಕೆ ನೀಲೇಶ್ ರಾಣೆ ಅವರು ಬಿಜೆಪಿಗೆ ಸೇರ್ಪಡೆಯಾದರು. ಈಗ ಮತ್ತೊಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂತಹ ಹೊತ್ತಲ್ಲಿ ನೀಲೇಶ್ ರಾಣೆಯವರ ಚುನಾವಣಾ ನಿವೃತ್ತಿ ಅಥವಾ ರಾಜಕೀಯ ನಿವೃತ್ತಿ ಮಹತ್ವವನ್ನು ಪಡ್ಕೊಂಡಿದೆ. ನೀಲೇಶ್ ರಾಣೆಯವರ ರಾಜೀನಾಮೆಯ ಬಳಿಕ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಬಿಜೆಪಿ ಕುಟುಂಬ ರಾಜಕೀಯದ ವಿರುದ್ಧ ಸಂದೇಶವನ್ನು ರವಾನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳಿ. ಕಾರಣ, ನೀಲೇಶ್ ರಾಣೆಯವರ ತಂದೆ ನಾರಾಯಣ ರಾಣೆಯವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿದ್ದಂಥವರು, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರು, ಜೊತೆಗೆ ರಾಜ್ಯಸಭಾ ಸಂಸದರು. ನೀಲೇಶ್ ರಾಣೆಯವರ ಸಹೋದರ ತಮ್ಮ ನಿತೇಶ್ ರಾಣೆ ಮಹಾರಾಷ್ಟ್ರದಲ್ಲಿ ಶಾಸಕ. ಹೀಗಾಗಿ ಒಂದೇ ಕುಟುಂಬದಿಂದ ಮೂರು ಜನ ರಾಜಕೀಯ ಗಾದಿಯನ್ನ ಅನುಭವಿಸುವಂಥದ್ದು ಕುಟುಂಬ ರಾಜಕೀಯ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ನೀಲೇಶ್ ರಾಣೆಯವರಿಂದ ಬಲವಂತವಾಗಿ ಬಿಜೆಪಿ ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದೆ. ಟಿಕೆಟ್ ಕೊಡದೆ, ಮುಂದಿನ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡದೆ ನಿರಾಕರಿಸಿದ್ರು ಎನ್ನುವಂಥ ಅಪವಾದಕ್ಕೆ ಒಳಗಾಗುವ ಬದಲು ಸ್ವತಃ ನೀಲೇಶ್ ರಾಣೆಯವರ ಕೈಯಲ್ಲೇ ಬಿಜೆಪಿ ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದೆ ಅಂತೇಳಿ ಮಹಾರಾಷ್ಟ್ರದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ನೀಲೇಶ್ ರಾಣೆಯವರ ವಯಸ್ಸು 42, ರಾಜಕೀಯದಲ್ಲಿ ತುಂಬ ಯಂಗ್ ಏಜ್ ಅದು. ಸೊ ಆ ಯಂಗ್ ಏಜಿನ ಪೊಲಿಟಿಷಿಯನ್ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಎನ್ನುವಂತಹ ಕಾರಣವನ್ನು ಕೊಟ್ಟು ರಾಜೀನಾಮೆಯನ್ನು ರಾಜಕೀಯವನ್ನೇ ಬಿಡುವಂಥದ್ದು, ಅವರು ಹೇಳಿದ್ದಾರೆ ಟ್ವಿಟರ್ನಲ್ಲಿ ಬೇರೆ ಕಾರಣಗಳಿಲ್ಲ ಅಂಥೇಳಿ. ಆದರೆ ಕುಟುಂಬ ರಾಜಕೀಯ, ತಂದೆ ಮತ್ತು ತಮ್ಮ ರಾಜಕೀಯ ಗಾದಿಯನ್ನು ಅನುಭವಿಸ್ತಿರುವ ಹೊತ್ತಲ್ಲಿ ಅಣ್ಣನಿಗೂ ಕೂಡ ರಾಜಕೀಯ ಗಾದಿಯನ್ನು ಕೊಡಕ್ಕಾಗಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಕ್ಕಾಗಲ್ಲ ಎನ್ನುವಂತಹ ಮುನ್ನೆಚ್ಚರಿಕೆಯ ಹಿನ್ನೆಲೆಯಲ್ಲಿ ಕುಟುಂಬ ರಾಜಕೀಯದ ವಿರುದ್ಧ ನಾವಿದ್ದೀವಿ ಎನ್ನುವಂತಹ ಸಂದೇಶವನ್ನು ಸಾರುವ ಸಲುವಾಗಿ ಬಿಜೆಪಿ ಬಲವಂತವಾಗಿ ರಾಜೀನಾಮೆಯನ್ನು ಕೊಡಿಸಿದೆ. ಸಕ್ರಿಯ ರಾಜಕಾರಣ, ಚುನಾವಣಾ ರಾಜಕಾರಣದಿಂದ ಅಂತೇಳಿ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಚರ್ಚೆ. ಕರ್ನಾಟಕದ ಮೇಲೆ ಏನು ಪರಿಣಾಮ? ಶೋಭಾ ಕರಂದ್ಲಾಜೆ ಅವರ ಜೊತೆ ಜೊತೆಗೆ ವಿಜಯೇಂದ್ರ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಗಬಹುದು ಅಂತೇಳಿ, ಅಥವಾ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವಂತಹ ಒತ್ತಡ ಬಿಜೆಪಿಯ ಒಳಗೂ ಇದೆ ಅಂತೇಳಿ. ಆದರೆ ವಿಜಯೇಂದ್ರ ಅವರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿ ಹೋಗಬಹುದು, ಸಿಗದೇ ಇರಬಹುದು. ಕಾರಣ, ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಪಟ್ಟ ಅವರಿಗೆ ಹೋಗಿತ್ತು. ಶಿಕಾರಿಪುರದಿಂದ ನಿರಂತರವಾಗಿ ಅವರೇ ಶಾಸಕರಾಗಿದ್ದರು. ತಾವು ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದ ಬಳಿಕವೂ ಕೂಡ ಶಿಕಾರಿಪುರವನ್ನು ತಮ್ಮ ಮಗ ವಿಜಯೇಂದ್ರ ಅವರಿಗೆ ಬಿಟ್ಕೊಟ್ರು. ವಿಜಯೇಂದ್ರ ಅಲ್ಲಿ ಗೆದ್ದು ಈಗ ವಿಜಯೇಂದ್ರ ಕೂಡ ಶಾಸಕರಾಗಿದ್ದಾರೆ. ಸಹೋದರ ರಾಘವೇಂದ್ರ ಅವರು ಶಾಸಕರಾಗಿದ್ದರು, ಅದಾದ ಬಳಿಕ ಸಂಸದರು ಕೂಡ ಆಗಿದ್ದಾರೆ. ಹೀಗಾಗಿ ಒಂದೇ ಕುಟುಂಬದಲ್ಲಿ ರಾಜಕೀಯ ಗಾದಿಯನ್ನು ಅನುಭವಿಸಿದ್ದಾರೆ ಒಟ್ಟು 3 ಜನ, ಯಡಿಯೂರಪ್ಪ, ಅವರ ಪುತ್ರರಾದಂತಹ ರಾಘವೇಂದ್ರ ಮತ್ತು ವಿಜಯೇಂದ್ರ. ಈಗ ಮತ್ತೆ ವಿಜಯೇಂದ್ರ ಅವರಿಗೆ ಒಂದು ವೇಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಅದು ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕದಂಗಾಗತ್ತೆ, ಕುಟುಂಬದ ಕೈಗೆ ಪಕ್ಷವನ್ನು ಕೊಟ್ಟ ಹಾಗೆ ಆಗತ್ತೆ. ಯಾವ ಸಿದ್ಧಾಂತದ ವಿರುದ್ಧ ಬಿಜೆಪಿ ಮಾತಾಡಿಕೊಂಡು ಬರ್ತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗತ್ತೆ. ಕುಟುಂಬ ರಾಜಕೀಯಕ್ಕೆ ವ್ಯಾಖ್ಯಾನ ಏನು ಎನ್ನುವಂತಹ ಸಂದರ್ಭದಲ್ಲಿ ಇಬ್ಬರಿಗಿಂತ ಹೆಚ್ಚು ಯಾರು ಕೂಡ ಅಧಿಕಾರದಲ್ಲಿ ಇರಬಾರದು ಒಂದೇ ಕುಟುಂಬದಲ್ಲಿ, ಈ ರೀತಿಯಾದಂತಹ ವ್ಯಾಖ್ಯಾನವನ್ನು ಕೊಡುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಬಹುದು. ಸೊ ಆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಾದಂಥ ಈ ಬೆಳವಣಿಗೆ ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿವೆ. ಜೊತೆಗೆ ಇದು ವಿಜಯದಶಮಿಗೆ
ಯಡಿಯೂರಪ್ಪನವರ ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅಂತೇಳಿ ತುದಿಗಾಲಲ್ಲಿ ನಿಂತಿರುವಂತಹ ವಿಜೇಂದ್ರ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿರುವ ಸಂದೇಶ ಕೂಡ ಆಗಿರಬಹುದು.